ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಬಂದು ಆಫ್ಟರ್ ಡಿಲಿವರಿ ಬಾಣಂತಿಯರು ತುಂಬಾ ಸುಸ್ತಾಗಿರ್ತೀರಾ, ತುಂಬ ತೂಕ ಕಳ್ಕೊಂಡಿರ್ತೀರಾ, ಆ್ಯಂಡ್ ನೆಕ್ಸ್ಟು ತುಂಬಾ ವೀಕಾಗಿ ಫೀಲ್ ಮಾಡ್ತಾ ಇರ್ತೀರಾ ಅಂಥವ್ರಿಗೆ ಇವತ್ತಿನ ವಿಡಿಯೋ. ಸೊ ಡೈಲಿ ಊಟದಲ್ಲಿ ನುಗ್ಗೆ ಸೊಪ್ಪು ಮತ್ತು ತಾಟಿ ಬೆಲ್ಲ, ಆ್ಯಂಡ್ ನೆಕ್ಸ್ಟು ಒಣ ಖರ್ಜೂರ, ಬಾದಾಮಿ ಬೀಜ, ನೆಕ್ಸ್ಟು ಡ್ರೈ ಫ್ರೂಟ್ಸ್ ಎಲ್ಲನೂ ನೆನೆಸ್ಬಿಟ್ಟು ಅದರಿಂದ ಒಂದು ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿಯೋದು. ಅಂದರೆ ಹಾಲಲ್ಲಿ ಈ ಒಂದು ಬಾದಾಮಿ ಬೀಜ ಮತ್ತು ಖರ್ಜೂರ, ಈ ಕುಂಬಳಕಾಯಿ ಬೀಜ ಇದನ್ನೆಲ್ಲ ನೆನೆಸಿ ಬೆಳಗ್ಗೆ ಎದ್ದು ಅದನ್ನು ರುಬ್ಬಿಟ್ಟು ಅದನ್ನ ಒಂದು ಬಿಸಿ ಹಾಲಲ್ಲಿ ಹಾಕ್ಕೊಂಡು ಕುಡಿಯುವಂಥದ್ದು, ನುಗ್ಗೆ ಸೊಪ್ಪಿನ ಪಲ್ಯ ತಿನ್ನೋದು. ಡೈಲಿ ಬಂದು ಒಂದು ಒಳ್ಳೆಯ ರೀತಿಯಲ್ಲಿ ಹೆಲ್ತ್ ರುಟೀನ್ ಇಟ್ಕೊಳ್ಳೋವಾಗ ಖಂಡಿತವಾಗ್ಲೂ ನಿಮ್ಗೊಂದು ಒಳ್ಳೆ ಸ್ಟ್ರೆಂತ್ ಬೂಸ್ಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಕರಿ ಉದ್ದಿನ ಬೇಳೆ ಗಂಜಿ, ಇದನ್ನ ಮತ್ತೆ ದಿನ ಒಂದೊಂದು ತುಂಡು ಬೆಲ್ಲನ ಊಟದ ಜೊತೆಗೆ ಒಂದು ಸ್ಪೂನ್ ತುಪ್ಪನ ಇದೆಲ್ಲ ಸೇರಿಸ್ಕೊಳ್ತಾ ಬಂದ್ರೆ ಖಂಡಿತವಾಗ್ಲೂ ಹೆಲ್ತ್ ವೃದ್ಧಿ ಆಗುತ್ತೆ, ಕೂದಲು ಉದುರೋದೆಲ್ಲ ಕಡಿಮೆ ಆಗುತ್ತೆ, ನಿಮಗೆ ವೈಟ್ ಡಿಸ್ಚಾರ್ಜ್ ಕೂಡ ಕಡಿಮೆ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕಾಫಿ ಟೀ ಬದಲು ಆದಷ್ಟು ನಾನು ಹೇಳಿದಾಗೆ ಒಂದು ಮಿಲ್ಕ್ ಜೊತೆಗೆ ಬಾದಾಮಿ ಬೀಜ ಮತ್ತೆ ಗೋಡಂಬಿ, ಒಣ ದ್ರಾಕ್ಷಿ, ಖರ್ಜೂರ ಇದರೆಲ್ಲ ಸೇರಿಸಿ ಮಿಕ್ಸ್ ಮಾಡಿರುವಂತಹ ಹಾಲನ್ನು ಕುಡಿದ್ರೆ ಖಂಡಿತವಾಗ್ಲೂ ಹೆಲ್ತ್ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಟೇಕ್ ಕೇರ್. ಬಾಯ್.